ವಿಜಯನಗರ ಜಿಲ್ಲೆಯ ಹೂವಿನಹಡಗಲಿಯಲ್ಲಿ ಈ ದಿನ ಅಂದರೆ ದಿನಾಂಕ 22/3/2021 ಕಾಗನೂರು ಗ್ರಾಮದ ಗೌಡ್ರು ಶಿವಕುಮಾರ್ ಗೌಡ್ರು ಬರೆದ ನಾಕಂಡ ಸಮಾಜ ಮತ್ತು ಸಮಸ್ಯೆಗಳು ಎಂಬ ಪುಸ್ತಕವನ್ನು ವಿನೂತನವಾಗಿ ನಮ್ಮ ಹಡಗಲಿಯ ಪೌರ ಕಾರ್ಮಿಕರಿಂದ ಉದ್ಘಾಟಿಸಿದರು. ಸಮಾಜದ ಕೊಳೆಯನ್ನು ತೊಳೆಯುವ, ಸ್ವಚ್ಛತೆಯನ್ನು ಕಾಪಾಡುವಂತಹ ಪೌರ ಕಾರ್ಮಿಕರ ಮೂಲಕ ಈ ದಿನ ಅವರ ಅಮೃತ ಹಸ್ತಗಳಿಂದ ಬಿಡುಗಡೆಗೊಳಿಸಿದರು. ಒಂದು ಹೊಸ ದಾರಿಯನ್ನು ಸಮಾಜಕ್ಕೆ ಪರಿಚಯಿಸಿದರು. ಈ ಸಂದರ್ಭದಲ್ಲಿ ಪುರಸಭೆಯ ಅಧ್ಯಕ್ಷರಾದ ವಾರದ್ ಗೌಸ್ ಮೊಯ್ದೀನ್ ಹಾಗೂ ಎಂಪಿ ಸುಮಾ ಕೋಡಿಹಳ್ಳಿ ಕೊಟ್ರೇಶ್, ಬಾವಿಮನಿ ಕೊಟ್ರೇಶ್ ಹಾಗೂ ಪೌರ ಸಿಬ್ಬಂದಿ ಮತ್ತು ಇತರ ಗಣ್ಯರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಶಿವಕುಮಾರ್ ಗೌಡ, ಕರ್ನಾಟಕ ಸೂಪರ್ ಫಾಸ್ಟ್ ನ್ಯೂಸ್. ಕರ್ನಾಟಕ ರಾಜ್ಯ ಪೌರಸೇವಾ ನೌಕರ ಸೇವಾ ಸಂಘದ ಹೂವಿನಡಗಲಿಯ ಪುರಸಭೆ ಕಾರ್ಯಾಲಯ ಇದರಿಂದ ಇವತ್ತು ಭಾಳ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ದಿನ ಅಂತಂದು ಹೇಳಿದ್ರೆ ತಪ್ಪಾಗಲಾರ್ದು. ಯಾಕಪ್ಪ ಈ ಮಾತು ಹೇಳ್ತಿದ್ದೀನಿ ಅಂತೇಳಿದ್ರೆ, ಇವತ್ತು ನಾವೆಲ್ಲ ತಮಗೆಲ್ಲ ಗೊತ್ತಿರ್ತಕ್ಕಂಥ ಕೆಲವೊಂದು ವಿಷಯಗಳು ಏನಪ್ಪ ಅಂತೇಳಿದ್ರೆ, ಗಡಿ ಕಾಯ್ತಕ್ಕಂಥ ಯೋಧ ಏನಾದರೂ ತನ್ನ ಗಡಿ ಕಾಯ್ತಕ್ಕಂಥ ಕಾಯಿಗಳನ್ನು ಬಿಟ್ಟರೆ ದೇಶದ ಪರಿಸ್ಥಿತಿ ಏನಾಗುತ್ತೆ? ಹಾಗೆ ಈ ದೇಶಕ್ಕೆ ಅನ್ನವನ್ನು ಕೊಡ್ತಕ್ಕಂಥ ರೈತ ತನ್ನ ಒಂದು ಕಾಯಕವನ್ನು ನಿಲ್ಲಿಸಿದ್ರೆ ಈ ದೇಶದ ಪರಿಸ್ಥಿತಿ ಏನಾಗುತ್ತೆ? ಹಾಗೆಯೇ ಸ್ವಚ್ಛತೆ ಬಗ್ಗೆ ಏನಾದರೂ ಪೌರ ಕಾರ್ಮಿಕರು ಏನಾದರೂ ಆ ಒಂದು ಕಾಯಕವನ್ನು ಮಾಡಬೇಕು ಅಂತ ಹೇಳಿದ್ರೆ ಊರಿನ ಪರಿಸ್ಥಿತಿ ಏನಾಗುತ್ತೆ ಅನ್ನೋದ್ರ ಬಗ್ಗೆ ತಮಗೆಲ್ಲ ಗೊತ್ತಿರ್ತಕ್ಕಂಥದ್ದು ಆದಮೇಲೆ, ಆದರೆ ಇವತ್ತು ವಿಶೇಷವಾಗಿ ಏನಪ್ಪ ಅಂತೇಳಿದ್ರೆ ಭಾಳ ಈ ನಮ್ಮ ಪೌರ ಕಾರ್ಮಿಕರ ಬಗ್ಗೆ ನಮ್ಮಲ್ಲಿ ಇಲ್ಲಿ ಒಂದು ಪತ್ರಕರ್ತ ಇರ್ತಕ್ಕಂಥ ಗೌಡ್ರು ಶಿವಕುಮಾರ್ ಗೌಡ್ರು ಅವರು ಭಾಳಷ್ಟು ಒತ್ತು ಕೊಟ್ಟು, ಅಂದರೆ ಒಂದು ಪೌರ ಕಾರ್ಮಿಕರ ಒಂದು ಸೇವೆ ಯಾವ ರೀತಿಯಾಗಿರ್ತಕ್ಕಂಥದ್ದು, ಅವರ ಅವಶ್ಯಕತೆ ಏನು ಈ ದೇಶಕ್ಕೆ ಈ ಊರಿಗೆ ಅನ್ನೋದ್ರ ಬಗ್ಗೆ, ಅವರ ಸಮಸ್ಯೆಗಳೇನು ಅವ್ರ ಕಷ್ಟಗಳೇನು ಅನ್ನೋದ್ರ ಬಗ್ಗೆ ಈ ಒಂದು ಪುಸ್ತಕದಲ್ಲಿ ನಾಕಂಡ ಸಮಾಜ ಮತ್ತು ಸಮಸ್ಯೆಗಳು ಅನ್ನೋದ್ರಲ್ಲಿ ಉಲ್ಲೇಖ ಮಾಡಿದ್ದಾರೆ. ಸೊ ಭಾಳ ನಮಗೆ ಖುಷಿ ಪಡ್ತಕ್ಕಂಥ ಏನಪ್ಪ ಅಂದರೆ, ಈ ಒಂದು ನನ್ನ ಪೌರ ಕಾರ್ಮಿಕರ ಪರವಾಗಿ ಅವರ ಒಂದು ಸಮಸ್ಯೆ ನೋವು ನೆಲೆಗಳ ಬಗ್ಗೆ ಬರ್ತಿರ್ತಕ್ಕಂಥ ಇವರಿಗೆ ಇಡೀ ನನ್ನ ಸಂಘಟನೆ ಪರವಾಗಿ, ಇಡೀ ಪುರಸಭೆ ಒಂದು ನೌಕರ ಪರವಾಗಿ ಮತ್ತು ನಮ್ಮ ಅಧ್ಯಕ್ಷರ ಪರವಾಗಿ ನಾನು ಹೃದಯಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆಗಳನ್ನು ನಾನು ಸ್ವಾಗತ ತಿಳಿಸ್ತಾ ಇದ್ದೀನಿ. ತುಂಬ ಧನ್ಯವಾದಗಳು ನನಗೆ ಮಾತಾಡೋಕೆ ಅವಕಾಶ ಮಾಡಿ. ನಮ್ಮ ಪುಸ್ತಕ ನಾಕಂಡ ಸಮಾಜ ಮತ್ತು ಸಮಸ್ಯೆಗಳ ಪುಸ್ತಕ ಬಿಡುಗಡೆ ಕಾರ್ಯಕ್ರಮದ ಈ ಸಾನ್ನಿಧ್ಯವನ್ನು ಸೇರ್ತಕ್ಕಂಥ ಎಲ್ಲ ನನ್ನ ನಾಯಕರಿಗೂ ಹಾಗೂ ನನ್ನ ಪುರಸ್ಕಾರ ನಮಸ್ಕಾರಗಳನ್ನು ತಿಳಿಸುತ್ತಾ, ನಾವು ಕೊರೋನಾ ಅನ್ನೋ ಮಹಾಮಾರಿ ನಮ್ಮನ್ನು ಬೆನ್ನತ್ತಿದ ಸಂದರ್ಭದಲ್ಲಿ ಎಲ್ಲರೂ ಕೂಡ ಟಿ ವಿ ನೋಡಿ ಅದಕ್ಕೆ ಮನೆ ಹಾಕೊಂಡು ಪರಿಸ್ಥಿತಿ ಇತ್ತು. ಇನ್ನಾರು ಒಂದು 100 ರೂಪಾಯಿ ನೋಟ್ ಬಿದ್ದರೆ ಸಹಿತ ಅದನ್ನು ಮುಟ್ಟಬೇಕು, ಅಷ್ಟು ಭಯ ಆಗ್ತದೆ. ಯಾಕಂದರೆ ಇಲ್ಲಿ ಕೊರೋನಾ ಇದ್ದಂಥ ಅನ್ಸುತ್ತೆ. ಅಂಥ ಸಂದರ್ಭದಲ್ಲಿ ತಮ್ಮ ಜೀವವನ್ನು ಒತ್ತೆ ಇಟ್ಟು ಎಲ್ಲ ಕಸಗಳನ್ನು ಕ್ಲೀನ್ ಮಾಡಿ ನಮ್ಮ ಜೀವವನ್ನು ನಮ್ಮ ಆರೋಗ್ಯವನ್ನು ಕಾಪಾಡ್ತಕ್ಕಂಥ ಈ ಪೌರ ಕಾರ್ಮಿಕರಿಗೆ ನಮನವನ್ನು ಸಲ್ಲಿಸಬೇಕಾಗಿತ್ತು. ಆ ಸಂದರ್ಭದಲ್ಲೂ ಕೂಡ ನನಗೆ ಎಷ್ಟು ಧೈರ್ಯಪ್ಪ ಅವರಿಗೆ ಧೈರ್ಯದ ಕೆಲಸ ಮಾಡ್ತಾರೆ ಅನ್ನೋ ಒಂದು ಮೈಂಡ್ ಇತ್ತು. ಅದೇ ಕಾರಣಕ್ಕೆ ಮೂರನೇ ಪುಸ್ತಕದಲ್ಲಿ ಅವ್ರ ಬಗ್ಗೆ ಸ್ವಲ್ಪ ನನಗನಿಸಿದ ರೀತಿಯಲ್ಲಿ ನಾನು ಬರೆದಿನಿ. ಅವರಿಗೆ ಗೌರವ ಸಂಸ್ಕೃತ ಅವ್ರ ಮುಖಾಂತರವೇ ಈ ಪುಸ್ತಕ ಉದ್ಘಾಟನೆ ಮಾಡಬೇಕು ಒಂದು ಆಸೆ ಇತ್ತು. ಆ ಕಾರಣಕ್ಕೇ ಪೌರ ಕಾರ್ಮಿಕರಿಗೆ ಗೌರವವನ್ನು ಸಲ್ಲಿಸುತ್ತಾ ಅವರ ಮುಖಾಂತರ ಈ ಪುಸ್ತಕ ಉದ್ಘಾಟನೆ ಆಗಿದ್ದ ನನಗೆ ಬಹಳ ಸಂತೋಷವನ್ನು ತಂದಿದೆ. ಆ ಕಣ್ಣಿಗೆ ಕಾಣುವ ದೇವರುಗಳಿಗೆ ನಾನು ನಮಸ್ಕಾರಗಳನ್ನು ತಿಳಿಸುತ್ತಾ ನನ್ನ ಮಾತುಗಳನ್ನು ಮುಗಿಸುತ್ತೇನೆ. ಧನ್ಯವಾದ. ಈಗ ಈ ಒಂದು ಪುಸ್ತಕದ ಬಿಡುಗಡೆಗಳ ಸಂಭ್ರಮದ ಒಂದು ಬಿಡುಗಡೆ ಪುಸ್ತಕದ ಬಗ್ಗೆ ನಮ್ಮ ಪುರಸಭೆಯ ಅಧ್ಯಕ್ಷರಾಗಿರ್ತಕ್ಕಂಥ ಪ್ರೊಫೆಸರ್ ಅವರು ನಾಲ್ಕು ಉತ್ತಮ ಮಾತುಗಳನ್ನು ಹೇಳಬೇಕಾಗಿ ಅವರನ್ನು ವಿನಂತಿಸಿಕೊಳ್ತೇನೆ. ಆ ಕಂಡ ಸಮಾಜ ಮತ್ತು ಸಮಸ್ಯೆಗಳ ಬಗ್ಗೆ ಸ್ನೇಹಿತರಾದ ಡಾಕ್ಟರ್ ಶಿವಕುಮಾರ್ ಗೌಡ್ರು ವಿಶೇಷ ಒಂದು ಪದ್ಧತಿಯನ್ನು ಹಾಕಿಕೊಟ್ಟಿದ್ದಾರೆ. ಈ ಒಂದು ಪುಸ್ತಕ ಪೌರ ಕಾರ್ಮಿಕರ ಅವರನ್ನು ಕರ್ಕೊಂಡು ಬಂದು ಅವರಿಂದ ಅವರ ಹಸ್ತ ಅಮೃತ ಹಸ್ತದಿಂದ ಈ ಒಂದು ಪುಸ್ತಕವನ್ನು ಬಿಡುಗಡೆ ಮಾಡಿದ್ದಾರೆ. ಈಗಿನ ಕಾಲದಲ್ಲಿ ಬರಹಗಾರರು ಮತ್ತು ಪುಸ್ತಕ ಬಿಡುಗಡೆಗಳು ಗಣ್ಯ ವ್ಯಕ್ತಿಗಳು ಮತ್ತು ವಿಶೇಷ ಅತಿಥಿಗಳ ಮುಖಾಂತರ ಪುಸ್ತಕವನ್ನು ಪರಿಚಯಿಸುತ್ತಾರೆ. ಗೌಡ್ರು ಶಿವಕುಮಾರ್ ಗೌಡ್ರು ಹಾಗೂ ಅವರು ನಮ್ಮ ಸ್ನೇಹಿತರಾಗಿರ್ತಾರೆ. ಈ ಒಂದು ವಿಶೇಷವಾದ ದಿನ ಪೌರ ಕಾರ್ಮಿಕರು ತಮ್ಮ ಪುಸ್ತಕವನ್ನು ಬಿಡುಗಡೆ ಮಾಡಿ ಸಾರ್ವತ್ರಿಕವಾಗಿ ಬರಬೇಕು ಅಂತ ಸದುದ್ದೇಶದಿಂದ ಅವರ ಮೂರನೆಯ ಕೃತಿ ಈ ದಿನ ಪೌರ ಕಾರ್ಮಿಕರನ್ನು ಪುರಸಭೆಯ ನಮ್ಮ ಕಚೇರಿಯಲ್ಲಿ ಉದ್ಘಾಟನೆ ಮಾಡಿ ಸಮಾಜಕ್ಕೆ ಅರ್ಪಿಸಿದಂಥ ಸ್ನೇಹಿತರಾದ ಶಿವಕುಮಾರ್ ಗೌಡ್ರಿಗೆ ಸಂಬಂಧದಿಂದ ಅಭಿನಂದಿಸಿ ಅವರ ಇನ್ನೂ ಅನೇಕ ಪುಸ್ತಕಗಳು ಬರೀಲಿ, ಸಮಾಜಕ್ಕೆ ಅವರು ಕೊಡುಗೆ ಇರಲಿ ಅಂತ ಹೇಳಿ ಕಾರ್ಯಕ್ರಮಕ್ಕೆ ಬಂದಂಥ ಎಲ್ಲರಿಗೂ ಸ್ವಾಗತ ಅಂತ ವಂದನಾ ಅಂತ ತಿಳಿಸ್ತೀನಿ. ಯಾಕಂದರೆ
ಸಮಾಜವಾಗಿ ಮುಂದೆ ಬರಬೇಕು, ಬೇರೆ ಬೇರೆ ಜನಗಳಿಗೆ ಮಾದರಿ ಆಗ್ಬೇಕಂತ ಇದು ಒಂದು ಮೈಲುಗಲ್ಲು ಮಾದರಿ ಆಗಿದ್ದಾರೆ. ಈಗ ಪೌರ ಕಾರ್ಮಿಕರನ್ನ ಕರೆದ್ಬಿಟ್ಟು ಹೆಚ್ಚಿನ ಅಮ್ಮ ಅಣ್ಣ ಅಣ್ಣ ತಮ್ಮ ಎಲ್ಲರಿಗೂ ಅವ್ರು ಯಾವಾಗ ಬೆಳಿಗ್ಗೆ 6 ಗಂಟೆಗೆ ಕೆಲಸ ಸ್ಟಾರ್ಟ್ ಮಾಡಿದ್ರೆ 11 ಗಂಟೆ ಒಂದು ಅವ್ರು ಬಿಡುವಿರಲ್ಲ. ಆ ಬಿಡುವ ಮಾಡಿಕೊಂಡು ತಾಗಲ್ದಾರು ಇಲ್ಲಿ ಬಂದು ಅವರಿಗೆ ಎಂಕರೇಜ್ ಮಾಡಿ ನಿಮ್ಮ ಸಲುವಾಗಿ ಬರೆದಿಂತ ಬುಕ್ನ ನೀವು ಉದ್ಘಾಟನೆ ಮಾಡಿದ್ರೆ ಎಲ್ಲ ತುಂಬ ಖುಷಿ ಆಗ್ತಾ ಇದೆ. ಇದೇ ಥರ ಬೇರೆಯವರು ಈ ಥರ ಆಲೋಚನೆಗಳನ್ನ ಇಟ್ಕೊಂಡು ಸಮಾಜದಲ್ಲಿ ಬೇರೆ ಬೇರೆ ಮಟ್ಟದಲ್ಲಿ ವರ್ಕ್ ಮಾಡ್ತಾ ಇರೋವಂಥ ಬೇರೆ ಬೇರೆಯವ್ರ ಜೊತೆಗೆ ಕೆಲಸ ಮಾಡ್ತಾ ಇವನ್ನೆಲ್ಲ ಮಾಡಿದಾಗ ಒಂದು ಸಮಾಜಕ್ಕೆ ಒಂದು ಒಳ್ಳೆಯ ಹೆಸರು ಬರುತ್ತೆ. ಆಮೇಲೆ ಈ ಥರ ಜನಗಳು ತಾವು ಮುಂದೆ ಬಂದು ನೀವು ಅಪ್ಪ ಅಮ್ಮ ನಿಮಗೆ ಓದೋಕ್ಕಾಗದಿರೋ ನಿಮ್ಮ ಮಕ್ಕಳ ಕೈಯಿಂದ ಆದರೂ ನೀವು ಓದಿಸಿ ಓದೋ ಅಂತಾರೆ ಎಲ್ಲರಿಗೂ ಬುಕ್ ಓದಿಸ್ತೀವಿ. ನೀವು ಓದಿ ನಿಮ್ಮ ಬಗ್ಗೆ ಏನು ಬರ್ದಿದ್ದಾರೆ ಅವರು ಏನು ತಿಳ್ಕೊಳ್ಬೇಕು ಅದನ್ನು ತಿಳ್ಕೊಳ್ಳಿ. ನಿಮಗೆ ಯಾರಿಗೂ ಓದೋಕ್ಕೆ ಬರಲ್ಲ ನಿಮ್ಮ ಮಕ್ಕಳಂತೂ ಓದ್ತಿರ್ತಾರೆ ಅವ್ರ ಕೈಯಿಂದ ಈ ಬುಕ್ಕನ್ನು ಓದಿಸಿ. ಆಮೇಲೆ ಪ್ರತಿಯೊಬ್ಬರು ಪುಸ್ತಕಗಳನ್ನ ಓದೋದು ಕಲಿಬೇಕು. ನಾವು ಈಗೆಲ್ಲ ಈ ಕಾಲದಲ್ಲಿ ಪುಸ್ತಕಗಳು ಬಿಡುಗಡೆ ಮಾಡೋದೇ ಬರೆಯೋದೇ ಬರವಣಿಗೆ ಮಾಡೋದೇ ತುಂಬ ನಿಂತೋಗಿದೆ. ಈಗ ಎಲ್ಲರೂ ಫೇಸ್ಬುಕ್ ವಾಟ್ಸಪ್ಪಲ್ಲಿ ಎಲ್ಲ ಶಾರ್ಟ್ ಆಗಿಬಿಡಿದೆ. ಇವನ್ನ ಸಾಹಿತ್ಯ ಲೋಕನೇ ಹೋಗೋಂಥ ಪರಿಸ್ಥಿತಿಯಲ್ಲಿ ಈ ಥರ ಆಲೋಚನೆಗಳನ್ನ ಇಟ್ಕೊಂಡು ಬುಕ್ ಬರೆದು ಅದನ್ನು ನಾವು ಪಬ್ಲಿಷ್ ಮಾಡಿ ಜನಗಳಿಗೆ ಮುಟ್ಟಿಸ್ಬೇಕನ್ನೋ ಆಲೋಚನೆ ಒಂದು ಯೋಚನೆ ಇದು. ಎಲ್ಲರೂ ಒಂದೇ ಕೇಳ್ಕೊಳ್ಳೋದು, ದಯವಿಟ್ಟು ಎಲ್ಲರೂ ಮತ್ತೆ ಬುಕ್ಕನ್ನು ವಾಪಸ್ಸು ಓದೋದು ಕಲೀರಿ. ಓದೋದು ಇಂಪಾರ್ಟೆಂಟ್ ಇದೆ, ಯಾಕಂದರೆ ನಾವು ಸಾಹಿತ್ಯನ ತಿಳ್ಕೊಂಡಾಗ ಮಾತ್ರ ಸಾಹಿತ್ಯ ಬರೆಯೋಕ್ಕೆ ಸಾಧ್ಯ ಅಂತ ನಮ್ಮ ತಂದೆಯವರು ಯಾವಾಗಲೂ ಹೇಳ್ತಿದ್ರು. ಅದು ನಿಜ ಕೂಡ. ನಮಗೆ ಸಾಹಿತ್ಯನೇ ಗೊತ್ತಿಲ್ಲ ಅಂತಂದರೆ ಇತಿಹಾಸನೇ ಗೊತ್ತಿಲ್ಲ ಅಂದಾಗ ಸಾಹಿತ್ಯನೇ ಗೊತ್ತಿಲ್ಲ ಅಂದಾಗ ಅದ್ರ ಬಗ್ಗೆ ಮಾತಾಡೋದು ತಪ್ಪಾಗುತ್ತೆ. ಇತಿಹಾಸ ಬರಿಬೇಕು ನಾವು ಅಂದಾಗ ಇತಿಹಾಸ ತಿಳ್ಕೋಬೇಕು. ಹಾಗೆ ನೀವೆಲ್ಲರೂ ಪುಸ್ತಕವನ್ನು ಓದಿ ಆ ಅಭಿಪ್ರಾಯಗಳನ್ನು ಶಿವಕುಮಾರ್ ಗೌಡರಿಗೆ ತಿಳಿಸಿದ್ರೆ ಅವ್ರಿಗೂ ಖುಷಿಯಾಗುತ್ತೆ. ಇನ್ನು ಬಲ ಹೆಚ್ಚು ಬಲ ಬರುತ್ತೆ. ಮುಂದೆ ನಾನು ಬೇರೆ ಬೇರೆ ಪ್ರಾಬ್ಲಮ್ಗಳನ್ನ ತೊಗೊಂಡ್ಬಿಟ್ಟು ಪುಸ್ತಕ ಬರಿಬೇಕು ಅಂತ ಇಷ್ಟು ಹೇಳ್ತಾ ನನಗೆ ಇಲ್ಲಿ ಬಂದು ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲ ಪೌರ ಕಾರ್ಮಿಕರಿಗೂ ಮತ್ತು ಶಿವಕುಮಾರ್ ಗೌಡರಿಗೂ ವಾರದವರಿಗೂ ಮತ್ತು ನಮ್ಮ ಮುನ್ಸಿಪಾಲ್ಟಿ ಎಲ್ಲ ಸಿಬ್ಬಂದಿಯವರಿಗೆ ನಮಸ್ಕಾರಗಳು. ಜೈ ಹಿಂದ್.